ಎಸಿಬಿ ಮೆಗಾ ರೇಡ್ಗೆ ಎಂಟ್ರಿ ಕೊಡಲಿದೆ ಐಟಿ ಇಡಿ. ರಾಜ್ಯದ 15 ಅಧಿಕಾರಿಗಳ ಮೇಲೆ ಎಸಿಬಿ ದಾಳಿ ಹಿನ್ನೆಲೆಯಲ್ಲಿ ಪ್ರಕರಣದ ಮಾಹಿತಿಯನ್ನ ಐಟಿ ಹಾಗೂ ಇಡಿ ತಂಡ ಕೇಳಲಿದೆ. ದಾಳಿ ವೇಳೆ ಕೋಟಿ ಕೋಟಿ ಆಸ್ತಿ ಹಣ ದಾಖಲೆಗಳು ಪತ್ತೆಯಾಗಿದೆ. ಪತ್ತೆಯಾದ ಹಣ ಚಿನ್ನದ ಬಗ್ಗೆ ಅದರ ಮೂಲದ ಬಗ್ಗೆ ಮಾಹಿತಿಯನ್ನ ಪಡೆಯುವುದಕ್ಕೆ ಐಟಿ ಹಾಗೂ ಇಡಿ ತಂಡ ಸಜ್ಜಾಗಿದೆ. ಪತ್ರದ ಮೂಲಕ ಎಸಿಬಿ ಬಳಿ ಮಾಹಿತಿಯನ್ನ ಪಡೆಯುವುದಕ್ಕೆ ಐಟಿ ಹಾಗೂ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸುತ್ತಾ ಇದ್ದಾರೆ. ಎಸಿಬಿ ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನಗದು ಒಡವೆಗಳು ದಾಖಲೆ ಪತ್ರಗಳು ಪತ್ತೆಯಾಗಿದೆ. ಅದರ ಮೂಲ ಯಾವುದು ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪತ್ರದ ಮೂಲಕ ಮನವಿಯನ್ನ ಸಲ್ಲಿಸಲಿದ್ದಾರೆ ಐಟಿ ಹಾಗೂ ಇಡಿ ಇಲಾಖೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಈಗ ಎಸಿಬಿ ಆಯಿತು, ಐಟಿ ಹಾಗೂ ಇಡಿ ತಂಡ ಕೂಡ ಸಜ್ಜಾಗಿರೋದು, ಪತ್ರದ ಮೂಲಕ ಎಸಿಬಿ ಅಧಿಕಾರಿಗಳಿಂದ ಯಾವಾಗ ಮಾಹಿತಿಯನ್ನ ಪಡೆಯೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಐಟಿ ಹಾಗೂ ಇಡಿ ತಂಡ? ಜನವರಿ ನವೆಂಬರ್ 24 25 ರಾಜ್ಯದ 68 ಕಡೆಗಳಲ್ಲಿ ಬೆಂಗಳೂರಿನ ಎಸಿಬಿ ಹಾಗೂ ರಾಜ್ಯದ 8 ಜಿಲ್ಲೆಗಳ ಎಸಿಬಿ ಅಧಿಕಾರಿಗಳು ಏಕಕಾಲದಲ್ಲಿ 15 ಜನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ 68 ಸ್ಥಳಗಳಲ್ಲಿ ದಾಳಿಯನ್ನು ಮಾಡ್ತಾರೆ. ದಾಳಿ ವೇಳೆ ಎಲ್ಲರೂ ಕೂಡ 15 ಜನ ಅಧಿಕಾರಿಗಳು ಏನು ದಾಳಿಗೆ ತುತ್ತಾಗ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಜೂನಿಯರ್ ಇಂಜಿನಿಯರ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ 15 ಜನ ಅಧಿಕಾರಿಗಳೇನಿರ್ತಾರೆ ಇವರೆಲ್ಲರೂ ಕೂಡ ಆದಾಯಕ್ಕೂ ಮೀರಿ ಅಕ್ರಮವಾದಂಥ ಆಸ್ತಿಯನ್ನು ಗಳಿಕೆ ಮಾಡಿರುವಂಥದ್ದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಜೊತೆಗೆ 15 ಜನ ಅಧಿಕಾರಿಗಳಿಗೂ ಕೂಡ ಕಳೆದ ಒಂದು ವಾರದ ಒಳಗಡೆ ಅಂದ್ರೆ ಇನ್ನೊಂದು ವಾರದ ಒಳಗಡೆ ಬೆಂದು ಎಸಿಬಿ ಕಚೇರಿಗಳೇನಿರ್ತವೆ ಅಂದ್ರೆ ಬೆಂಗಳೂರು ವ್ಯಾಪ್ತಿನಲ್ಲಿ ಒಳಗಾದಂತ ಅಧಿಕಾರಿಗಳಿಗೆ ಬೆಂಗಳೂರಿನ ಎಸಿಬಿ ಕಚೇರಿಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರು ನಗರವನ್ನ ಹೊರತುಪಡಿಸಿ ಉಳಿದ 7 ಜಿಲ್ಲೆಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಏನ್ ಮಾಡಿರ್ತಾರೆ ಅಲ್ಲಿ ಆಯಾ ಜಿಲ್ಲೆಯ ಎಸ್ಪಿ ಕಚೇರಿಗಳಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಪಂಚನಾಮೆಯನ್ನ ಮಾಡಿರ್ತಾರೆ ಅಂದ್ರೆ ಅವ್ರ ಮನೆಯಲ್ಲಿ ದೊರೆತಂತ ನಗದು ಚಿನ್ನಾಭರಣ ಆಸ್ತಿ ಪತ್ರಗಳೇನಿರ್ತವೆ ಅವೆಲ್ಲವಕ್ಕೂ ಕೂಡ ಸಮರ್ಪಕ ದಾಖಲೆಯನ್ನು ತಂದು ಒದಗಿಸಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಗೆ ಒಳಗಾದಂತ ಅಧಿಕಾರಿಗಳು ಬಂದು ಪ್ರಾಥಮಿಕ ವಿಚಾರಣೆಯನ್ನು ಎದುರಿಸಿದ ನಂತರದಲ್ಲಿ ಎಸಿಬಿ ಅಧಿಕಾರಿಗಳೇ ಖುದ್ದು ಆದಾಯ ತೆರಿಗೆ ಇಲಾಖೆ ಹಾಗೂ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೀತಾರೆ. ಇದಕ್ಕೂ ಮುಂಚಿತವಾಗಿ ಪ್ರಾಥಮಿಕವಾಗಿ ಈಗ ಆಲ್ರೆಡಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ 15 ಜನ ಅಧಿಕಾರಿಗಳು ಕೂಡ ಅವರ ಒಟ್ಟಾರೆ ಸರ್ವಿಸ್ನಲ್ಲಿ ಬಂದಿರುವಂಥ ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿರುವಂಥದ್ದು, ಸಂಬಂಧಿಕರ ಹೆಸರಿನಲ್ಲಾಗಿರ್ಬೋದು, ಪತ್ನಿ ಮಕ್ಕಳ ಹೆಸರಿನಲ್ಲಾಗಿರ್ಬೋದು, ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿರುವುದು, ಜೊತೆಗೆ ಅವರ ಮೇಲೆ ಲಂಚ ಪಡೆದಂಥ ಹಲವು ಪ್ರಕರಣಗಳು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ, ಜೊತೆಗೆ ಕೆಲವೊಂದಷ್ಟು ಮಂದಿ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳನ್ನು ಈ ಮೊದಲು ಬೇರೆ ಬೇರೆ ಪ್ರಕರಣಗಳಲ್ಲಿ ಎದುರಿಸಿರೋದ್ರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆದಾಯ ತೆರಿಗೆ ಇಲಾಖೆ ಹಾಗೂ ಇಡಿ ಅಧಿಕಾರಿಗಳು ಕೂಡ ಪ್ರಕರಣದಲ್ಲಿ ಎಂಟ್ರಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂತೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಬರುವಂಥ ಆದಾಯಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನು ಕೊಡಬೇಕಾಗುತ್ತೆ. ಪ್ರತಿ ವರ್ಷ ಅವರ ಆದಾಯ ಏನಿರುತ್ತೆ, ಅವ್ರ ಒಟ್ಟಾರೆ ಆಸ್ತಿ ಮೌಲ್ಯವನ್ನು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ. ಆದರೆ ಆದಾಯ ತೆರಿಗೆ ಅಧಿಕಾರಿಗಳು ಇಲಾಖೆಗಳಿಗೆ ಸಂಬಂಧಪಟ್ಟ ಅಂದ್ರೆ ಅವ್ರ ಇಲಾಖೆಗೆ ಕೊಟ್ಟಿರುವಂತಹ ಒಟ್ಟಾರೆ ಆಸ್ತಿಯ ಮೌಲ್ಯ ಏನಿರುತ್ತೆ, ಜೊತೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಆಸ್ತಿಯ ಮೌಲ್ಯ ಏನಿದೆ, ಇದನ್ನ ಮರೆಮಾಚಿ ಏನಾದರೂ ಆದಾಯ ತೆರಿಗೆ ಇಲಾಖೆಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅನ್ನ ವಂಚನೆ ಮಾಡಿದ್ರೆ ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಈಗ ಆಲ್ರೆಡಿ ಎಸಿಬಿ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿರ್ಬೋದು, ಇಡಿ ಅಧಿಕಾರಿಗಳಾಗಿರ್ಬೋದು, ಇಲ್ಲಿವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿಲ್ಲ. ಆದರೆ ದಾಳಿ ಮುಗಿದಿದೆ, ದಾಳಿ ಮುಗಿದ ನಂತರದಲ್ಲಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಬಂದು ಪ್ರಾಥಮಿಕ ವಿಚಾರಣೆಯನ್ನು ಎದುರಿಸಿದ ನಂತರದಲ್ಲಿ ಎಸಿಬಿಯಿಂದಲೇ ಅವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಅಧಿಕಾರಿಗಳಾಗಿರ್ಬೋದು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಎಸಿಬಿಯಿಂದ ಅಧಿಕೃತವಾಗಿ ಪತ್ರ ಕೂಡ ರವಾನೆಯಾಗುತ್ತೆ. ಒಂದು ವೇಳೆ ಇನ್ ಕೇಸ್ ಬೇಕಾದ್ರೆ ಐಟಿ ಅಧಿಕಾರಿಗಳಾಗಿರ್ಬೋದು, ಇಡಿ ಅಧಿಕಾರಿಗಳಾಗಿರ್ಬೋದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ಅವರು ಕೂಡ ಪತ್ರ ಬರೀಬೋದು. ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯನ್ನು ವಂಚನೆಯನ್ನು ಮಾಡಿದರೆ ಐಟಿ ಅಧಿಕಾರಿಗಳು ಬರ್ತಾರೆ, ಅವರು ನೋಟಿಸನ್ನು ಕೂಡ ಕೊಟ್ಟು ವಿಚಾರಣೆಯನ್ನು ಕೂಡ ಮಾಡುವಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಏನು ದಾಳಿಯನ್ನು ಮಾಡ್ತಾರೆ ಎಸಿಬಿ ಅಧಿಕಾರಿಗಳು, ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಚಿನ್ನಾಭರಣ ನಗದನ್ನು ಹೊರತುಪಡಿಸಿ ಬೇನಾಮಿ ಹೆಸರಿನಲ್ಲಿ ಅಕ್ರಮವಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಆಸ್ತಿಯನ್ನು ಮಾಡಿರುವಂಥದ್ದು ಕೂಡ ಪತ್ತೆಯಾಗಿತ್ತು. ಅವರ ಆದಾಯಕ್ಕೂ ಮೀರಿ ಬೇರೆ ಬೇರೆ ಬೇನಾಮಿ ಹೆಸರುಗಳಲ್ಲಿ ಆ ಅಕ್ರಮ ಆಸ್ತಿಯನ್ನು ಒಂದು ಹೊಂದಿರೋದ್ರ ಹಿನ್ನೆಲೆಯಲ್ಲಿ ಫೆಮಾ ಆಕ್ಟ್ನಲ್ಲಿ ಒಂದು ಈ ಪ್ರಕರಣ ಬರೋದ್ರ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಪ್ರಕರಣಕ್ಕೆ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜನವಿ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.